ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಾದರೆ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನಾಯಿಯನ್ನು ಶಕುನ ಶಾಸ್ತ್ರದಲ್ಲಿ ಶಕುನ ರತ್ನ ಅಂತ ಹೇಳಿದ್ದಾರೆ ಈ ರೀತಿಯ ಒಂದು ಮಾಹಿತಿ ಇದೆ ಅದು ನಾಯಿಯ ಬಳಿ ಒಂದು ಯಾವ ರೀತಿಯ ಶಕ್ತಿಗಳು ಇರುತ್ತವೆ ಅಂದರೆ ಇವುಗಳಿಂದ ಭವಿಷ್ಯದಲ್ಲಿ ಆಗುವಂತ ಘಟನೆಗಳ ಬಗ್ಗೆ ಅವುಗಳಿಗೆ ಮೊದಲೇ ಸೂಚನೆ ಸಿಗುತ್ತದೆ ನಾಯಿಗಳ ಕೆಲವು ಕ್ರಿಯಾಕಲ್ಪನೆಗಳಿಂದ ಭವಿಷ್ಯದಲ್ಲಿ ನಡೆಯುವಂತ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಒಂದು ಅಂದಾಜಿಸಬಹುದು ಶಕುನ ಶಾಸ್ತ್ರಗಳಲ್ಲಿ ನಾಯಿಗೆ ಸಂಬಂಧಿಸಿದಂತೆ ತುಂಬಾನೇ ಶಕುನ ಮತ್ತು ಅಪಶಕುನಗಳ ಬಗ್ಗೆ ತಿಳಿಸಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ನಾಯಿಗೆ ಸಂಬಂಧಿಸಿದ ಶಕುನ ಮತ್ತು ಅಪಶಕುನಗಳ ಬಗ್ಗೆ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಹಾಗೆ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರುವ ಕೆಂಪು ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ಒಂದು ವೇಳೆ ನಾಯಿಯು ನಿಮ್ಮ ಹತ್ತಿರ ಬಂದು ನಿಮ್ಮ ಮೊಣಕಾಲನ್ನು ಮೂಸು ನೋಡಲು ಶುರು ಮಾಡಿದ್ರೆ ಇದು ಧನ ಸಂಪತ್ತಿನ ಪ್ರಾಪ್ತಿಯ ಒಂದು ಸಂಕೇತವಾಗಿರುತ್ತೆ ಒಂದು ವೇಳೆ ನಿಮಗೆ ನಿಮ್ಮ ಮನೆಯ ಮುಂದೆ ಆಕಳು ಮತ್ತು ನಾಯಿಯು ಜೊತೆಯಲ್ಲಿ ಆಟ ಆಡುವುದು ನಿಮಗೆ ಕಂಡ್ರೆ ಇದು ನಿಮ್ಮ ಮನೆಗೆ ಸಂತಾನವು ಬರುವ ಒಂದು ಶುಭ ಸಂಕೇತವಾಗಿರುತ್ತೆ ಅಚಾನಕವಾಗಿ ನಾಯಿಯು ಯಾವುದಾದರೂ ಒಂದು ಸ್ಥಳದಲ್ಲಿ ತನ್ನ ತಲೆಯನ್ನು ಉಸ್ತಾ ಇದ್ರೆ ಅಲ್ಲಿ ಧನ ಸಂಪತ್ತು ಇರುವ ಒಂದು ಸಂಭಾವನೆ ಇರುತ್ತೆ ಒಂದು ವೇಳೆ ಯಾವುದಾದರೂ ನಾಯಿ ಯಾತ್ರೆಗೆ ಹೋಗುವ ಸಮಯ ಬಲಭಾಗದಲ್ಲಿ ತುಂಬ ದೂರದವರೆಗೆ ನಡೆದುಕೊಂಡು ಬಂದರೆ ಇದು ಸುಂದರ ಮಹಿಳೆ ಅಥವಾ ಧನಪ್ರಾಪ್ತಿಯ ಸಂಕೇತವಾಗಿರುತ್ತೆ ಮತ್ತು ಇದರ ಉಲ್ಟ ಎಡಭಾಗದಲ್ಲಿ ನಡೆದುಕೊಂಡು ದೂರದವರೆಗೆ ಬಂದರೆ ಕಳ್ಳತನ ಅಥವಾ ಧನ ಹಾನಿಯಾಗುವ ಸಂಕೇತವಾಗಿರುತ್ತೆ ಮಳೆಗಾಲದ ಸಮಯದಲ್ಲಿ ಒಂದು ವೇಳೆ ಯಾವುದಾದರೂ ನಾಯಿ ಒಂದು ಮರದ ಕೆಳಗಡೆ ನಿಂತು ಒದರೋಕೆ ಸ್ಟಾರ್ಟ್ ಮಾಡಿದ್ರೆ ಇದು ಮಳೆ ಆಗುವ ಒಂದು ಸೂಚನೆಯಾಗಿರುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ನಾಯಿ ತುಂಬ ಹೊತ್ತಿನವರೆಗೆ ಆಕಾಶವನ್ನು ನೋಡ್ತಾ ಇದ್ರೆ ಇದು ಸುಂದರ ಮಹಿಳೆಯ ಪ್ರಾಪ್ತಿ ಮತ್ತು ಧನಲಾಭದ ಒಂದು ಸಂಕೇತವಾಗಿರುತ್ತೆ ಒಂದು ವೇಳೆ ಯಾವುದಾದರೂ ನಾಯಿ ಮನೆಯ ಗೋಡೆಯ ಮೇಲೆ ಕುಳಿತುಕೊಂಡು ಅಳೋದು ನಿಮ್ಮ ಕಣ್ಣು ಬಂದರೆ ಇದು ಅಲ್ಲಿ ಕಳ್ಳತನ ಆಗುವ ಒಂದು ಸೂಚನೆಯನ್ನು ನೀಡುತ್ತೆ ಅಥವಾ ಆಳವಾದ ಸಂಕಟಗಳು ಬರುವ ಒಂದು ಸೂಚನೆಯನ್ನು ನೀಡುತ್ತೆ ಇನ್ನು ಅಂತಿಮ ಸಂಸ್ಕಾರದಿಂದ ಸ್ಮಶಾನದಿಂದ ಮರಳಿ ಬರುವಾಗ ಒಂದು ವೇಳೆ ಯಾವುದಾದರೂ ವ್ಯಕ್ತಿಯ ಜೊತೆ ನಾಯಿಯೂ ಸಹ ಮರಳಿ ಬಂದರೆ ಇದು ಆ ವ್ಯಕ್ತಿಗಾಗಿ ಒಂದು ಕೆಟ್ಟ ಸೂಚನೆಯಾಗಿರುತ್ತೆ ಅಥವಾ ಯಾವುದಾದರೂ ದೊಡ್ಡ ಸಂಕಟ ಬರುವ ಒಂದು ಸೂಚನೆಯಾಗಿರುತ್ತೆ ಒಂದು ವೇಳೆ ಯಾವುದಾದರೂ ನಾಯಿ ನಿಮ್ಮ ಮುಂದೆ ಉರಿಯುತ್ತಿರುವ ಕಟ್ಟಿಗೆಯನ್ನು ಹಿಡಿದುಕೊಂಡು ಬಂದರೆ ಅದು ಒಂದು ಭಯಾನಕ ಸಂಕಟದ ಸೂಚನೆಯಾಗಿರುತ್ತೆ ಪ್ರಯಾಣದ ಸಮಯದಲ್ಲಿ ಒಂದು ವೇಳೆ ಯಾವುದಾದರೂ ನಾಯಿ ನಿಮ್ಮ ಚಪ್ಪಲಿಗಳನ್ನು ತೆಗೆದುಕೊಂಡು ಓಡಿ ಹೋದರೆ ಇಲ್ಲ ಇನ್ನೊಬ್ಬರ ಚಪ್ಪಲಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದರೆ ಇದು ಕಳ್ಳತನವಾಗುವ ಒಂದು ಪೂರ್ವ ಸೂಚನೆಯಾಗಿರುತ್ತೆ ಒಂದು ವೇಳೆ ನೀವು ಸಾಕಿದ ನಾಯಿಯ ಕಣ್ಣಲ್ಲಿ ನೀರು ಬಂದರೆ ಮತ್ತು ಅದು ಊಟ ಮಾಡುವುದನ್ನು ನಿಲ್ಲಿಸಿದರೆ ಇದು ನಿಮ್ಮ ಮನೆಗೆ ಸಂಕಟ ಬರುವ ಒಂದು ಪೂರ್ವ ಸೂಚನೆಯಾಗಿರುತ್ತೆ ಒಂದು ವೇಳೆ ಯಾವುದಾದರೂ ನಾಯಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಪದೇ ಪದೇ ಒದರ್ತಾ ಇದ್ದರೆ ಇದು ಒಂದು ರೋಗ ಬರುವ ಒಂದು ಸಂಕೇತವಾಗಿರುತ್ತೆ ಅಥವಾ ಕಷ್ಟದ ಸಂಕೇತವಾಗಿರುತ್ತೆ ಊಟ ಮಾಡುವ ವೇಳೆ ಯಾವುದಾದರೂ ನಾಯಿ ಅಳುವ ಧ್ವನಿ ಕೇಳಿಬಂದರೆ ಅದು ಅಶುಭದ ಸಂಕೇತವಾಗಿರುತ್ತೆ ಒಂದು ವೇಳೆ ಸಾಕು ನಾಯಿ ಪದೇ ಪದೇ ನಿಮ್ಮ ಗಾಡಿ ಹತ್ತಿರ ಒಳಗಡೆ ಬಂದು ಒದರೋಕೆ ಸ್ಟಾರ್ಟ್ ಮಾಡಿದ್ರೆ ಇದು ಯಾವುದಾದ್ರೂ ಒಂದು ದುರ್ಘಟನೆಯ ಸಂಕೇತವಾಗಿರುತ್ತೆ ಒಂದು ವೇಳೆ ಯಾವುದಾದ್ರೂ ಸ್ಥಾನದಲ್ಲಿ ಹಲವಾರು ನಾಯಿಗಳು ಬಂದು ಒದರುವುದು ಕಂಡು ಬಂದರೆ ಇದು ಒಂದು ವಿಪತ್ತು ಬರುವ ಒಂದು ಸೂಚನೆಯಾಗಿರುತ್ತೆ ಇಲ್ಲ ಜನರಲ್ಲಿ ಭಯಂಕರವಾದ ಜಗಳಗಳು ಆಗುವ ಒಂದು ಸೂಚನೆಯಾಗಿರುತ್ತೆ ಪ್ರಯಾಣದ ಸಮಯದಲ್ಲಿ ಒಂದು ವೇಳೆ ಯಾವುದಾದರೂ ನಾಯಿ ತನ್ನ ಬಾಯಲ್ಲಿ ಚಪ್ಪಲಿ ರೊಟ್ಟಿ ಅಥವಾ ಮಾಂಸದ ತುಂಡನ್ನು ಅಥವಾ ಯಾವುದಾದರೂ ಸಾಮಗ್ರಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದರೆ ಇದು ತುಂಬಾ ಶುಭವಾದ ಸಂಕೇತ ಅಂತ ತಿಳಿಯಲಾಗಿದೆ ಒಂದು ವೇಳೆ ಪ್ರಯಾಣದ ಸಮಯದಲ್ಲಿ ಒಂದು ವೇಳೆ ಯಾವುದಾದರೂ ನಾಯಿ ನಿಮ್ಮ ಮುಂದೆ ಬಂದು ನಿಮ್ಮನ್ನು ನೋಡಿ ಬೊಗಳಲು ಶುರು ಮಾಡಿದ್ರೆ ಅದು ಶುಭ ಸಂಕೇತವಲ್ಲ ಒಡೆಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೇಳ್ಕೊಂಡ ರೀತಿಯಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು